ಯಾವ ಮನೆ ಮದ್ದು ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ನೋಡಿ, ನಮ್ಮ ಹೆಣ್ಮಕ್ಕಳಲ್ಲಿ ನಾವು ಪ್ರತಿನಿತ್ಯದಲ್ಲಿ ಕಾಣುವಂತಹ ಸಮಸ್ಯೆ ಅಂದರೆ ಮುಟ್ಟಿನ ಸಮಯದಲ್ಲಿ ಬರ್ತಕ್ಕಂತಹ ಹೊಟ್ಟೆ ನೋವು. ಹೌದಾ? ತುಂಬ ಜನ ಹೆಣ್ಮಕ್ಕಳು ಇದರಲ್ಲಿ ಭಾಳ ಬಾಧಿತರಾಗಿರ್ತಾರೆ, ತುಂಬ ಸಮಸ್ಯೆಯನ್ನು ಪಡ್ತಾ ಇರ್ತಾರೆ, ಒದ್ದಾಡ್ತಾ ಇರ್ತಾರೆ. ಕೆಲವರಿಗೆ ವಿಪರೀತವಾದ ಹೊಟ್ಟೆ ನೋವು, ಕೆಲವರಿಗೆ ವಿಪರೀತವಾಗಿ ವಾಂತಿ ಆಗುವಂಥದ್ದು, ಕೆಲವರಿಗೆ ಕಾಲುಗಳಲ್ಲಿ ಬಹಳ ಸೆಳೆತ ಬರುವಂಥದ್ದು. ಹೀಗಾಗಿ ಆ ದಿವಸಗಳಲ್ಲಿ ಅವರು ಯಾವುದೇ ಕೆಲಸವನ್ನು ಮಾಡೋದಕ್ಕಾಗಲ್ಲ, ಅಥವಾ ಬೇರೆ ಯಾವುದರಲ್ಲೂ ಕೂಡ ತೊಡಗಿಸ್ಕೊಳ್ಳೋದಕ್ಕೆ ಆಗಲ್ಲ. ಇದು ಸಾವಿರಾರು ಹೆಣ್ಣು ಮಕ್ಕಳ ಒಂದು ಸಮಸ್ಯೆ. ಇದಕ್ಕೆ ಸುಲಭ ಸರಳ ಮನೆಯಲ್ಲೇ ಮಾಡ್ಕೊಳ್ತಕ್ಕಂತಹ ಹೆಚ್ಚಿನ ಖರ್ಚಿಲ್ಲದೆ ಮಾಡಿಕೊಳ್ಳುವಂತಹ ಪರಿಹಾರವನ್ನು ಹೇಳ್ತೀನಿ. ನಮ್ಮ ಎಲ್ಲ ಹೆಣ್ಣು ಮಕ್ಕಳು ಕೂಡ ಇದನ್ನು ಉಪಯೋಗಿಸಿ ಸುಲಭವಾಗಿ ಈ ಸಮಸ್ಯೆಯಿಂದ ಹೊರಕ್ಕೆ ಬನ್ನಿ ಅಂತ ಹೇಳ್ತೀನಿ. ಇದಕ್ಕೆ ಮಾಡಬೇಕಾಗಿರೋದು ಇಷ್ಟೇನೇ. ಸೋಂಪು ಕಾಳು ಎಲ್ರಿಗೂ ಗೊತ್ತು. ಹೌದಮ್ಮ, ಕೆಲವು ಎಷ್ಟೋ ಜನ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಇರಲಿಲ್ವಾ ಸಮಸ್ಯೆ? ಯಾರ ಮನೆಯಲ್ಲಿದೆ ಅವರು ತಂದು ಮನೆಯಲ್ಲಿ ಇಟ್ಕೊಳ್ಳಿ, ತಂದಿಟ್ಕೊಂಡ್ರೆ ಆಯಿತು. ಯಾವತ್ತು ನಮಗೆ ಈ ಪೀರಿಯಡ್ಸ್ ಪ್ರಾರಂಭ ಆಗತ್ತೆ ಆ ದಿವಸ ಆ ಕ್ಷಣದಲ್ಲಿಯೇ ನೀವು ಶುರುವಾಗ್ತಾ ಇದೆ ಅಂತ ಗೊತ್ತಾಗುವಾಗಲೇ ಒಂದು ದೊಡ್ಡ ಚಮಚದಷ್ಟು ಸೋಂಪು ಕಾಳನ್ನು ತೆಗೆದುಕೊಳ್ಳಿ, ಒಂದು ಲೋಟದಷ್ಟು ನೀರಿಗೆ ಅದನ್ನು ಹಾಕಬೇಕು. ಮೊದಲು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಶುದ್ಧಿ ಮಾಡಿ ಮೇಲಿನ ನೀರನ್ನು ಚೆಲ್ಲಿಬಿಡಿ. ಆಮೇಲೆ ಒಂದು ದೊಡ್ಡ ಚಮಚದಷ್ಟು ಸೋಂಪು ಕಾಳಿಗೆ ಒಂದು ಲೋಟ ನೀರು ಹಾಕಿ ಒಲೆಯ ಮೇಲೆ ಇಡಿ. ಅದು ಸಣ್ಣ ಉರಿಯಲ್ಲಿ ಅರ್ಧದಷ್ಟು ನೀರು ಇಂಗುವವರೆಗೆ ಚೆನ್ನಾಗಿ ಕುದಿಸಿ ನಂತರ ಶೋಧಿಸ್ಕೊಳ್ಳಿ. ಶೋಧಿಸ್ಕೊಂಡು ಬೇಕಾದರೆ ಸ್ವಲ್ಪ ಹಾಲು ಸಕ್ಕರೆ ಹಾಕ್ಕೊಳ್ಳಿ. ಬೇಡ ಪರವಾಗಿಲ್ಲ ಹಾಗೆ ಕುಡಿತೀವಿ ಅನ್ನೋದಾದರೆ ಹಾಗೆ ಕುಡಿದರೂ ಪರವಾಗಿಲ್ಲ. ಇದನ್ನು ನೀವು ಪ್ರಾರಂಭವಾಗುವಾಗ ಅಥವಾ ಹೊಟ್ಟೆ ನೋವು ಇನ್ನೇನು ಶುರುವಾಗತ್ತೆ ಅಂತ ನಿಮಗೆ ಸೂಚನೆ ಗೊತ್ತಾಗತ್ತಲ್ವಾ, ಆಗಲೇ ಇದನ್ನು ಸೇವನೆ ಮಾಡಿ. ಈ ರೀತಿ ಸತತವಾಗಿ 2 ದಿವಸ ಅಥವಾ 3 ದಿವಸಗಳ ಕಾಲ ಮಾಡಿ ನಿಮಗೆ ಹೊಟ್ಟೆ ನೋವಿನ ಸಮಸ್ಯೆ ಸಂಪೂರ್ಣವಾಗಿ ಒಂದು ತಿಂಗಳಿಂದ ಒಂದು ತಿಂಗಳಿಗೆ ಸ್ವಲ್ಪ ಸ್ವಲ್ಪ ಕಡಿಮೆಯಾಗಿ 3-4 ತಿಂಗಳಲ್ಲಿ ಸಂಪೂರ್ಣವಾಗಿ ಇದು ಕಡಿಮೆ ಆಗೋದಕ್ಕೆ ಅವಕಾಶ ಆಗುತ್ತೆ. ಇದಕ್ಕಾಗಿ ನೀವೇನು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ, ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ. ಆದರೆ ಎಷ್ಟೋ ವರ್ಷಾನುಗಟ್ಟಲೆಯಿಂದ ಪಡ್ತಾ ಇರತಕ್ಕಂತಹ ಈ ಹೊಟ್ಟೆ ನೋವಿನ ಬಾಧೆಯಿಂದ ನೀವು ನಿವೃತ್ತಿ ಹೊಂದೋದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯವಾಗತ್ತೆ. 1000 ಜನದ ಕೈಯಲ್ಲಿ ಮಾಡಿಸಿದ್ದೀನಿ, ಎಲ್ರಿಗೂ ಸಹಾಯ ಆಗಿದೆ. ಸಮಸ್ಯೆ ಇರುವವರಾದರೆ ನೀವು ಮಾಡಿಕೊಳ್ಳಿ, ಇದರಿಂದ ಒಳ್ಳೆಯ ಫಲಿತಾಂಶವನ್ನು ಕಂಡುಕೊಳ್ಳಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.